ಹಿಂದಿನದ್ದನ್ನು ಮರೆಯಲು, ಸಂಪಾದಿಸಲು ಅಥವಾ ಅಳಿಸಲು ಸಾಧ್ಯವಿಲ್ಲ. ಅದನ್ನು ಒಪ್ಪಿಕೊಳ್ಳುವುದು ಮಾತ್ರ. ನೆನ್ನೆಯ ಬಗ್ಗೆ ಯೋಚಿಸಿ ನಾಳೆಯನ್ನು ಹಾಳು ಮಾಡಬೇಡಿ. ಇವತ್ತಿನ ದಿನವನ್ನು ಸರಿಯಾಗಿ ಬಳಸಿಕೊಳ್ಳಿ. ನೀವು ಯಾವುದಕ್ಕೆ ಅಂಟಿಕೊಳ್ಳುತ್ತೀರೋ ಅದನ್ನಷ್ಟೇ ಕಳೆದುಕೊಳ್ಳುತ್ತೀರಿ. ನಿಮ್ಮ ಸಮಸ್ಯೆ ಸಮಸ್ಯೆಯಲ್ಲ, ನಿಮ್ಮ ಪ್ರತಿಕ್ರಿಯೆಯೇ ಸಮಸ್ಯೆ. ಈ ಕ್ಷಣಕ್ಕೆ ಸಂತೋಷವಾಗಿರಿ. ಈ ಕ್ಷಣವೇ ನಿಮ್ಮ ಜೀವನ. ಎಲ್ಲವನ್ನೂ ಒಳ್ಳೆಯ ಹೃದಯದಿಂದ ಮಾಡಿ ಮತ್ತು ಪ್ರತಿಯಾಗಿ ಏನನ್ನೂ ನಿರೀಕ್ಷೆ ಮಾಡಬೇಡಿ. ಮತ್ತು ನೀವು ಎಂದಿಗೂ ನಿರಾಶೆಗೊಳ್ಳುವುದಿಲ್ಲ. ನಿಧಾನವಾಗಿರಿ, ಶಾಂತವಾಗಿರಿ, ಚಿಂತಿಸಬೇಡಿ, ಆತುರ ಪಡಬೇಡಿ, ಪ್ರಕ್ರಿಯೆಯನ್ನು ನಂಬಿರಿ. ನಿಮ್ಮ ಆಲೋಚನೆಗಳ ಮೇಲೆ ನೀವು ನಿಯಂತ್ರಣವನ್ನು ಹೊಂದಿರುವಾಗ ನಿಮ್ಮ ಜೀವನದ ಮೇಲೆ ನೀವು ನಿಯಂತ್ರಣವನ್ನು ಹೊಂದಿರುತ್ತೀರಿ. ನಿಮ್ಮನ್ನು ಸುಧಾರಿಸಿಕೊಳ್ಳುವುದು ಉತ್ತಮ ಸೇಡು. ಅಂತಿಮವಾಗಿ ಮೂರು ವಿಷಯಗಳು ಮಾತ್ರ ಮುಖ್ಯ. ನೀವು ಎಷ್ಟು ಪ್ರೀತಿಸಲ್ಪಟ್ಟಿದ್ದೀರಿ, ನೀವು ಎಷ್ಟು ಮೃದುವಾಗಿ ಬದುಕಿದ್ದೀರಿ, ಮತ್ತು ನೀವು ಎಷ್ಟು ಸುಲಭವಾಗಿ ನಿಮ್ಮದಲ್ಲದ ವಿಷಯಗಳನ್ನು ಹೋಗಲು ಬಿಟ್ಟಿದ್ದೀರಿ. ಹಿಂದಿನದ್ದು ಎಷ್ಟೇ ಕಠಿಣವಾಗಿದ್ದರೂ ನೀವು ಯಾವಾಗಲೂ ಮತ್ತೆ ಪ್ರಾರಂಭಿಸಬಹುದು. ನೀವು ಯಾರಿಗಾದರೂ ದೀಪವನ್ನು ಬೆಳಗಿಸಿದರೆ ಅದು ನಿಮ್ಮ ಹಾದಿಯನ್ನು ಬೆಳಗಿಸುತ್ತದೆ. ಹೋಗುತ್ತಾ ಇರಿ. ನಿಮಗೆ ಬೇಕಾದದ್ದೆಲ್ಲವೂ ನಿಮ್ಮ ಬಳಿಗೆ ಬರುತ್ತದೆ ಸರಿಯಾದ ಸಮಯದಲ್ಲಿ. ಯಾವಾಗ ನಿಮ್ಮೊಂದಿಗೆ ನಡೆಯುತ್ತಿರುವುದನ್ನು ನೀವು ನಿಯಂತ್ರಿಸಲು ಸಾಧ್ಯವಾಗದಿದ್ದಾಗ ಏನಾಗುತ್ತದೆಯೋ ಅದಕ್ಕೆ ನೀವು ಪ್ರತಿಕ್ರಿಯಿಸುವ ವಿಧಾನವನ್ನು ನಿಯಂತ್ರಿಸಲು ನಿಮ್ಮೊಂದಿಗೆ ಸವಾಲು ಮಾಡಿ. ಅದು ನಿಮ್ಮ ನಿಜವಾದ ಶಕ್ತಿ. ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ, ನಮ್ಮ ಕಷ್ಟವೂ ಅಲ್ಲ. ನಮ್ಮ ಆತ್ಮದ ಹೊರಗೆ ಯಾವುದೇ ಶತ್ರುವಿಲ್ಲ. ನಿಜವಾದ ಶತ್ರುಗಳು ನಮ್ಮೊಳಗೆ ವಾಸಿಸುತ್ತಾರೆ. ಕೋಪ, ಅಹಂಕಾರ, ದುರಾಸೆ ಮತ್ತು ದ್ವೇಷ. ನಿಮ್ಮನ್ನು ನೋಯಿಸಿದ ಜನರಿಗೆ ಉತ್ತಮ ಸೇಡು ತೀರಿಸಿಕೊಳ್ಳುವುದು ಎಂದರೆ ಇದನ್ನು ತೋರಿಸುವುದು. ಇನ್ನು ಮುಂದೆ ಅವರು ನಿಮ್ಮ ನಗು ಮತ್ತು ಕಣ್ಣೀರಿಗೆ ಕಾರಣವಾಗುವುದಿಲ್ಲ ಎಂದು. ಹಣವು ಮಾನವ ಜೀವನದ ಅತ್ಯಂತ ಕೆಟ್ಟ ಆವಿಷ್ಕಾರವಾಗಿದೆ. ಆದರೆ ಇದು ಅತ್ಯಂತ ವಿಶ್ವಾಸಾರ್ಹ ವಸ್ತುವಾಗಿದೆ ಮಾನವನ ಸ್ವಭಾವವನ್ನು ಪರೀಕ್ಷಿಸಲು.